ಮರಾಠ ಪ್ರಾಧಿಕಾರ ವಿರೋಧಿಸಿ ಹೆದ್ದಾರಿ ತಡೆದು ಮೈಸೂರಿನ ಕೊಲಂಬಿಯಾ ಎಸ್ಆರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಸಾರಾ ಗೋವಿಂದ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಭಾಗಿಯಾಗಿದ್ದವು. ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಮುಂದಾಗುತ್ತಿದ್ದಂತೆ ವಾಟಾಳ್ ನಾಗರಾಜ್ ಸಾರಾ ಗೋವಿಂದರನ್ನು ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನೆ ವೇಳೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ವಾಟಾಳ್ ನಾಗರಾಜ್ ಅವರು, ಸಿಎಂ ಯಡಿಯೂರಪ್ಪ ಒಬ್ಬ ಮಾಯಾವಿ, ಸೌಂದರ್ಯ ಚೆನ್ನಾಗಿದೆ ಅಂತ ಮದುವೆ ಆದ್ರೆ ರಾಕ್ಷಸಿ ರೂಪ ತೋರಿಸ್ತಾರೆ, ಬೆಳಗ್ಗೆ ರಾಕ್ಷಸ, ಸಂಜೆಯಾದ್ರೆ ಒಳ್ಳೆಯ ವ್ಯಕ್ತಿ, ರಾತ್ರಿ ಡ್ಯಾನ್ಸ್ ಆಡೋ ಮಾಯಾವಿ, ಇದನ್ನ ನಾನು ಶಾಸನ ಸಭೆಯಲ್ಲಿ ಹೇಳಿದ್ದೇನೆ, ಯಡಿಯೂರಪ್ಪರನ್ನು ನಂಬಿ ಕೆಡಬೇಡಿ ಎಂದು ಸಿಎಂ ವಿರುದ್ಧ ಕಿಡಿಕಾರಿದ್ರು. ಬಂದ್ಗೆ ಸುಮಾರು 1500 ಸಂಘಟನೆಗಳು ಬೆಂಬಲ ನೀಡಿವೆ. ಡಿಸೆಂಬರ್ 5ರಂದು ಬಸ್, ಟ್ಯಾಕ್ಸಿ, ರೈಲು ಸೇರಿ ಎಲ್ಲ ಸೇವೆಯೂ ಬಂದ್ ಆಗಲಿದ್ದು, ಪ್ರತಿ ಬಾರಿಯಂತೆ ಮೈಸೂರಿನ ಜನರು ಕಾಂಗ್ರೆಸ್, ಜೆಡಿಎಸ್ ಸೇರಿ ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದ್ರು. ಚಾಮರಾಜನಗರ, ಕೊಡಗು, ಮಂಡ್ಯ ಬಾರಿ ಬಂದ್ ಆಗಬೇಕು ಅಂದ್ರೆ ಈ ನಾಲ್ಕೆ ಅಂತಲ್ಲ, ಸಂಪೂರ್ಣ ಅಖಂಡ ಕರ್ನಾಟಕ ಬಂದ್. ಆ ಸಂದರ್ಭದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಇವೆಲ್ಲ ಬಂದಾಗಬೇಕು, ಜೋರಾಗಿ ಬಂದಾಗಬೇಕು, ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ನಮ್ಮ ಪ್ರಕಾರ ಇಡೀ ಕರ್ನಾಟಕದ ಎಲ್ಲ ಗಡಿ ಬಂದ್, ಯಾವುದೇ ಬಸ್ಗಳು ಲಾರಿಗಳು ಬಿಡೋದಿಲ್ಲ. ಯಾರು ಏನೇ ಹೇಳಲಿ, ನೀವು ನಮ್ಮ ಮೇಲೆ ಕ್ರಮ ತಗೊಳ್ಳಿ. ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ರಸ್ತೆ ತುಂಬ ಚಳವಳಿ ನಡೆಸಿ ಬಸ್ಸು, ಲಾರಿ, ಕಾರು ಯಾವುದನ್ನು ಬಿಡಬೇಡಿ. ಬೀದರ್ನಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಹೈವೇ, ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಬೇಕು. ಕನ್ನಡ ಪರ ಹೋರಾಟಗಾರರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ಯಾವ ಬಸ್ಸು ಕಾರು ಬಿಡಬೇಡಿ. ಬೆಂಗಳೂರು ಕಡೆ ಬರಕೂಡ್ದು. ಇದು ಕನ್ನಡಿಗರ ಶಕ್ತಿ ಪ್ರದರ್ಶನ. ಮರಾಠಿ ಪ್ರಾಧಿಕಾರ ಯಾವ ಕಾರಣಕ್ಕೂ ಬೇಡವೇ ಬೇಡ. ಯಡಿಯೂರಪ್ಪನವರೇ, ಈ ರಾಜ್ಯ ಮಾರ ಕೊಟ್ಟಿದ್ದೀರಿ, ಮರಾಠಿಗರಿಗೆ ರಾಜ್ಯ ಮಾರ್ತೀರಾ, ಸುವರ್ಣಸೌಧ ಮಾರ್ತೀರಾ, ಬೆಳಗಾವಿ ಮಾಡ್ತೀರಾ, ಮಾರ್ತೀರಾ, ಖಾನಾಪುರ ಮಾರ್ತೀರಾ, ಕಾರವಾರ ಮಾರ್ತೀರಾ, ಮತ್ತು ಬೆಳಗಾವಿ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಗೌರವ ಇಲ್ವೇ ಇಲ್ಲ? ಪಾರ್ಲಿಮೆಂಟ್ ಸದಸ್ಯರು ಬದುಕಿಲ್ಲ, ಅವರು ಕೋಮಾದಲ್ಲಿದ್ದಾರೆ. MLAಗಳಿಗೆ ಬೇಕಾಗಿಲ್ಲ, ಮಂತ್ರಿಗಳು ಶಬ್ದ ಇಲ್ಲ. ಯಡಿಯೂರಪ್ಪನವರೇ, ಈ ರಾಜ್ಯದಲ್ಲಿ ಇದುವರೆಗೂ ನಿಮ್ಮ ಥರ ಸರ್ವಾಧಿಕಾರಿ ಬಂದಿರಲಿಲ್ಲ. ನೀವು ಸರ್ವಾಧಿಕಾರಿ ಮುಖ್ಯಮಂತ್ರಿ, ಯಾರು ಏನು ಮಾಡ್ತಾರೆ ನೋಡ್ತೀನಿ ಅಂತ ಕೂತಿದ್ದೀರಿ. ಕನ್ನಡಿಗರೇ, ಕೈ ಮುಗಿದು ಹೇಳ್ತಾ ಇದ್ದೀನಿ, ಮರ್ಯಾದೆ ಪ್ರಶ್ನೆ ಸರ್ಕಾರಕ್ಕೂ ನಮಗೂ, ಸರ್ಕಾರದ ಮೇಲೆ ಕನ್ನಡ ಒಕ್ಕೂಟ ಸವಾಲು ಹಾಕಿದ್ದೀವಿ. ಈ ಸವಾಲು ಸಂಪೂರ್ಣವಾಗಿ ಬಂದ್ ಯಶಸ್ವಿ ಆಗಲೇಬೇಕು.
ಇದರಲ್ಲಿ ಬೇರೆ ಮಾತು ಇಲ್ಲವೇ ಇಲ್ಲ. ಬಿಜೆಪಿನಲ್ಲಿ ಒಂದು 20 ಜನಕ್ಕೂ ಮೇಲೆ ಪಾರ್ಲಿಮೆಂಟ್ ಸದಸ್ಯರು ಇದ್ದಾರೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರು ಯಾರು ಮಾತಾಡಲಿಲ್ಲ. ಇವರು ಯಾರು ಇಬ್ಬರು ನೀವು ಅವರ ಹೆಸರು ಏನು ಅಂತ ನೀವು ಹೇಳಿದ್ರಿ. ನಾನು ಅವರಿಗೆ ನಾಯಿಗಳು ಅಂತ ಇಟ್ಟಿದ್ದೀನಿ, ನಾಯಿಗಳು. ಈ ನಾಯಿಗಳು ಬಗಳಿದ್ರೆ ನಾವು ಉತ್ತರ ಕೊಡಬೇಕಾ ಹೇಳಿ? ನಾವು ಅದಕ್ಕೆ ಉತ್ತರ ಕೊಡೋದಿಲ್ಲ. ಇದು ನಾಯಿಗಳು ಬಗಳಿದ್ರೆ ಉತ್ತರ ಕೊಡಕ್ಕೆ ನಮ್ಮ ಜನ ಇದ್ದಾರೆ, ಈಗಾಗಲೇ ಉತ್ತರ ಕೊಡ್ತಾ ಇದ್ದಾರೆ. ಅವರಿಗೆ ಏನೇನು ಉತ್ತರ ಕೊಡಬೇಕು ಕೊಡ್ತಾರೆ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.